ಆನಂದ ಹೇಳ್ತಿರ್ತಾನೆ ಯಾವಾಗಲೂ ಹೋದರೆ, ಪ್ರೇಮಂ ಪೂಜ್ಯಂ ಜೊತೆನಲ್ಲಿ ಒಂದು ಸ್ನೇಹಂ ಪೂಜ್ಯಂ ಇದೆ ಅಂತ. ಆ ಸ್ನೇಹಂ ಪೂಜ್ಯಂ ಸಿನಿಮಾ ಒಳಗೆ ಕಥೆನಲ್ಲಿ ಅಷ್ಟೇ ಅಲ್ಲ, ಕಥೆಯಿಂದ ಹೊರಗೂ ಸಹ ಈ ಸಿನಿಮಾ ಆಗಬೇಕಾದರೂ ಸಹ ಒಂದು ಸಪೋರ್ಟ್ ಆಗಿ ನಿಂತಿರೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಯಾರೇ ಆಗಲಿ ಇವತ್ತಿನ ಕಾಲದಲ್ಲಿ ಹಣಕಾಸಿನ ಪರಿಸ್ಥಿತಿ, ಕೋವಿಡ್ ಗೀವಿಡ್ ಎಲ್ಲ ಬಂದು ಎಲ್ಲರೂ ಫುಲ್ ಡ್ರೈ ಔಟ್ ಆಗೋಗಿದ್ದಾರೆ, ಯಾರ ಹತ್ರನೂ ಹಣ ಇಲ್ಲ, ತುಂಬ ಕಷ್ಟದಲ್ಲಿದ್ದಾರೆ. ಈ ಥರ ಒಂದು ಸಂದರ್ಭದಲ್ಲಿ ಒಬ್ಬ ಸ್ನೇಹಿತ, ನಾನೊಂದು ಕತೆ ಮಾಡ್ಕೊಂಡಿದ್ದೀನಿ, ಒಂದು 50 ಲಕ್ಷ ರೂಪಾಯಲ್ಲಿ ಇದನ್ನು ಪುಟ್ಟದಾಗಿ ಶೂಟ್ ಮಾಡ್ಕೊಂಡು ನನ್ನ ಪರ್ಸ್ನಲ್ ಕಲೆಕ್ಷನ್ ಅಂತ ಇಟ್ಕೊಳ್ತೀನಿ ಅಂತ ಒಬ್ಬ ಸ್ನೇಹಿತನಿಗೆ ಹೇಳ್ತಾನೆ. ಆ ಸ್ನೇಹಿತ ಹೇಳ್ತಾನೆ, ನೀನು 50 ಲಕ್ಷದಲ್ಲಿ ಯಾಕೆ ಮಾಡ್ತೀಯಾ, ನಾನು ನನ್ನ ಲೈಫ್ ಲಾಂಗ್ ಸೇವಿಂಗ್ ಏನಿದೆ ಅದನ್ನು ನಾನು ಕೊಡ್ತೀನಿ, ನನ್ನ ಹತ್ರ 1 ಕೋಟಿ ರೂಪಾಯಿ ಇದೆ, 1.5 ಕೋಟಿ ರೂಪಾಯಿ ಇಟ್ಕೊಂಡು ಯಾರಾದರೂ ಹೊಸಬರನ್ನ ಹಾಕ್ಕೊಂಡು ಒಂದು ಸಿನಿಮಾನೇ ಮಾಡು ಅಂತ ಹೇಳ್ತಾನೆ. ಸೊ ಹಾಗಾಗಿ ಆ ನಿರ್ದೇಶಕ ಏನು ಮಾಡ್ತಾರೆ, 1.5 ಕೋಟಿ ರೂಪಾಯಿ ನನ್ನ ಹತ್ರ ಇದೆಯಲ್ಲ, ನನ್ನ ಫ್ರೆಂಡ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾನೆ, ಇದಕ್ಕೆ ಒಳ್ಳೆ ಪೇಂಟಿಂಗ್ ಮಾಡೋ ಥರ ಒಬ್ಬ ಸಿನಿಮಾಟೋಗ್ರಾಫರ್ ಬೇಕು ಅಂತ ನಮ್ಮ ನವೀನ್ ಸರ್ನ ಮೀಟ್ ಮಾಡ್ತಾರೆ. ನಮ್ಮ ನವೀನ್ ಸರ್ ಹೇಳ್ತಾರೆ, ಸರ್ ತುಂಬ ಚೆನ್ನಾಗಿ ಮಾಡ್ಕೊಡ್ತೀನಿ, ನನಗೊಂಚೂರು ಫ್ಲೆಕ್ಸಿಬಲ್ ಆಗಿ ಎಕ್ವಿಪ್ಮೆಂಟ್ಸು ಲೆನ್ಸು ಅದೆಲ್ಲ ಕೊಡಿಸಿ ಸರ್ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿದಾಗ ಇನ್ನೊಂಚೂರು ಬಜೆಟ್ ಜಾಸ್ತಿ ಬೇಕಾಗುತ್ತೆ, ಮತ್ತೊಬ್ಬ ಗೆಳೆಯ ಬಂದು ಸಪೋರ್ಟ್ ಮಾಡ್ತಾನೆ. ಆಯಿತು, ನಾನೊಂದು 25 ಲಕ್ಷ ರೂಪಾಯಿ ಇಟ್ಟಿದ್ದೀನಿ ನನ್ನ ಸೇವಿಂಗು, ಅದು ನಾನು ನೀನು ಕೊಡ್ತೀನಿ ಅದನ್ನು ಯೂಸ್ ಮಾಡ್ಕೊ ಅಂತ. 1.25 ಕೋಟಿ ಆಗುತ್ತೆ, 1.25 ಕೋಟಿ ಹಾಕಿ ಸಿನಿಮಾ ಮಾಡ್ತಾ ಇದೆಯಾ, ನಾನು 1 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಮತ್ತೊಬ್ಬ ಸ್ನೇಹಿತರು ಬರ್ತಾರೆ. ಯಾರು ಒಳ್ಳೆ ಎಸ್ಟಾಬ್ಲಿಷ್ ಹೀರೋನ ಹಾಕೋ, ಒಳ್ಳೆ ಸ್ಟಾರ್ ಹೀರೋನ ಹಾಕೋ ಅಂತ. ಆಗ ಹುಡ್ಕೊಂಡು ನನ್ನ ಬರ್ತಾರೆ, ನಾನು ಬಂದಮೇಲೆ ಇಷ್ಟಿದ್ದು ಬಂದು ಒಂದು ಇನ್ನೊಂದು ಸ್ವಲ್ಪ ಬಜೆಟ್ ಜಾಸ್ತಿಯಾಗಿ ಒಂದು ಪ್ರಾಪರ್ ಸಿನಿಮಾ ಶೇಪಿಗೆ ಬರುತ್ತೆ. ಅದಾದಮೇಲೆ ಇಷ್ಟೆಲ್ಲ ಆಗ್ತಾಯಿದೆ, ಒಳ್ಳೆ ಲೊಕೇಶನ್ ಬೇಕು, ಹೀಗೆ 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 ಬೆಳ್ಕೊಂಡು ಹೋಗ್ತಾ 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 ಒಬ್ಬ ಸ್ನೇಹಿತ, ನೀನು ಸಿನಿಮಾ ಮಾಡ್ತಾಯಿದ್ಯಾ, ಅವರೆಲ್ಲ ಇಷ್ಟು ಹೆಲ್ಪ್ ಮಾಡ್ಬೇಕಾದ್ರೆ ನಾನು ಮಾಡ್ತೀನಿ, ನನ್ನ ಹತ್ರ ಒಂದು 38 ಲಕ್ಷ ರೂಪಾಯಿ ಇದೆ ಕಣೋ, ತಗೋ ಇದನ್ನು ಯೂಸ್ ಮಾಡ್ಕೋ, ಇನ್ನೂ ಚೆನ್ನಾಗಿ ಮಾಡು ಸಿನಿಮಾ, ಬಟ್ ಯಾವುದೇ ಕಾರಣಕ್ಕೂ ನಾನು ಹೆಂಡತಿಗೆ ಹೇಳ್ಬೇಡ ಪ್ಲೀಸ್, ಅವ್ಳು ಗೊತ್ತಾದ್ರೆ ಜಗಳ ಮಾಡ್ತಾಳೆ, ಆಮೇಲೆ ಎಲ್ಲೂ ಪೋಸ್ಟಲ್ಲಿ ಪ್ರೊಡ್ಯೂಸರ್ ಅಂತ ನನ್ನ ಹೆಸರು ಹಾಕ್ಬೇಡ ಅಂತ ಹೇಳ್ತಾನೆ. ಮತ್ತೊಬ್ಬ ಸ್ನೇಹಿತ ಏನು ಮಾಡ್ತಾನೆ, ಇಲ್ಲೆಲ್ಲೋ ನನ್ನ ಪ್ರಾಪರ್ಟಿ ಇದೆ ಬೇರೆ ಸ್ಟೇಟಲ್ಲಿ, ಅದನ್ನು ನಾನು ಮಾರ್ಬಿಟ್ಟು ನಿನಗೆ ತಂದುಕೊಡ್ತೀನಿ, ಇನ್ನೂ ಒಳ್ಳೆ ಲೊಕೇಶನಲ್ಲಿ ಶೂಟ್ ಮಾಡು ಅಂತ ಹೇಳಿ ಅವ್ರು ಯಾವುದೋ ಒಂದು ಪ್ರಾಪರ್ಟಿ ಮಾರಿ ದುಡ್ಡನ್ನು ತಂದುಕೊಡ್ತಾರೆ. ಮತ್ತೊಬ್ಬ ಸ್ನೇಹಿತ ತನ್ನ ಮನೆ ಕಟ್ತಾ ಇರ್ತಾನೆ, ತನ್ನ ಮಕ್ಕಳಿಗೆ ಅಂತ ಒಂದು ಮನೆ ಕಟ್ತಾ ಇರ್ತಾನೆ, ಆ ಮನೆ ಅರ್ಧಂಬರ್ಧ ನಡೆದಿರುತ್ತೆ, ನೀ ಸಿನಿಮಾ ಮಾಡ್ತಾಯಿದ್ದೆ ಅವರೆಲ್ಲ ಹೆಲ್ಪ್ ಮಾಡಿದ್ದಾರೆ, ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಕಣೋ ಅಂತೇಳಿ ಆ ಕಟ್ತಾ ಇರೋ ಮನೇನ ಅರ್ಧಕ್ಕೆ ನಿಲ್ಲಿಸಿ ಅಲ್ಲಿ ಏನು ಇನ್ವೆಸ್ಟ್ ಮಾಡಬೇಕಾಯ್ತು ದುಡ್ಡು ಅದನ್ನೆಲ್ಲ ತೊಗೊಂಡು ಸಿನಿಮಾ ಕೊಡ್ತಾನೆ. ಸರ್, ಇದು ನಿಜವಾದ ಸ್ನೇಹಂ ಪೂಜ್ಯಂ ಸಿನಿಮಾ ಹಿಂದೆ ಇರುವಂಥ ಕತೆ. ಈ ಸಿನಿಮಾ ಯಾವುದೇ ಕಾರಣಕ್ಕೂ ಸೋಲಬಾರ್ದು ಅಂತ ನಾನು ದೇವರಲ್ಲಿ ಯಾಕೆ ಕೇಳ್ಕೊಳ್ತೀನಿ ಅಂದರೆ, ಇದು ನನ್ನ ಸಿನಿಮಾ, ನನ್ನ 25ನೇ ಸಿನಿಮಾ, ಅದಕ್ಕೋಸ್ಕರ ಗೆಲ್ಲಬೇಕು ಅಂತ ಖಂಡಿತವಾಗಲೂ ಸ್ವಾರ್ಥ ನನಗಿಲ್ಲ ಸರ್. ನನ್ನ ಲೈಫಲ್ಲಿ ನಾನು ಫೇಲ್ಯೂರು ನೋಡಿದ್ದೀನಿ, ಅಷ್ಟೇ ದೊಡ್ಡ ಸಕ್ಸಸ್ಸು ನೋಡಿದ್ದೀನಿ, ಅದು ಯಾವುದೂ ನನಗೆ ಹೊಸದಲ್ಲ. ಬಟ್ ಒಬ್ಬ ಸ್ನೇಹಿತ ಒಂದು ಸಿನಿಮಾ ಮಾಡಬೇಕು ಅಂತ ಕನ್ಸಿಟ್ಕೊಂಡು ಅಂತ ಬಂದಾಗ ಇಷ್ಟು ಜನ ಸ್ನೇಹಿತರು ತಮ್ಮ ಮಕ್ಕಳಿಗೋಸ್ಕರ ಮನೆ ಕಟ್ಟೋದು, ತಮ್ಮ ಸಂಪಾದನೆ, ತಮ್ಮ ಸೇವಿಂಗು ಎಲ್ಲನೂ ಸೇರಿಸಿ ಒಬ್ಬ ಸ್ನೇಹಿತನಿಗೋಸ್ಕರ ಒಂದು ಸಿನಿಮಾ ಮಾಡ್ತಾನೆ ಅಂತ ಕೊಟ್ರಲ್ಲ, ದಟ್ ಈಸ್ ಗ್ರೇಟ್ ಥಿಂಗ್ ಸರ್. ಅದೊಂದಕ್ಕೋಸ್ಕರ ದೇವರಲ್ಲಿ ಕೇಳ್ಕೊಳ್ಳೋದು ಈ ಸಿನಿಮಾ ಗೆಲ್ಲಲೇಬೇಕು ಅಂತ. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಸರ್, ಏನು ಹೇಳ್ತಾರೆ, ಯಾರೋ ಒಬ್ಬರು ಡಾಕ್ಟ್ರ್ ಬಂದರು, ಅವ್ರನ್ನ ನಂಬ್ಕೊಂಡು ಅವ್ರ ಫ್ರೆಂಡ್ಗಳೆಲ್ಲ ಪಾಪ ಕೋಟ್ಯಾಂತರ ರೂಪಾಯಿ ಹಾಕಿದ್ರು, ಆ ಸಿನಿಮಾ ನೋಡಿ ಹಿಂಗೆ ಹಳಲೆದೋಯ್ತು ಅಂದರೆ ಯಾವ ಡಿಪಾರ್ಟ್ಮೆಂಟ್ರವ್ರು ಯಾರೂ ತಮ್ಮ ಕ್ರಿಯೇಟಿವಿಟಿ ಆಗಲಿ ತಮ್ಮ ಕನ್ಸಿಟ್ಕೊಂಡು ಒಂದು ಸಿನಿಮಾ ಮಾಡ್ತೀನಿ ಅಂತಂದರೆ ಕಷ್ಟ ಆಗಿಬಿಡುತ್ತೆ ಸರ್. ಯಾರೂ ಸಪೋರ್ಟ್ ಮಾಡಲ್ಲ, ಎಲ್ಲ ಎಕ್ಸಾಂಪಲ್ ಆಗಿಬಿಡುತ್ತೆ ನೋಡಿ, ಈ ಥರ ಒಂದು ಸಿನಿಮಾ ಮಾಡಿದ್ರು ಹಿಂಗೇನು ಆಯಿತು, ಹಿಂಗೆ ಹೋಯ್ತು, ನೀನು ಯಾಕೆ ಸುಮ್ಮನೆ ಹೋಗ್ತಿ ಹಾಳಾಗ್ತೀಯಾ, ನಾವ್ಯಾಕೆ ದುಡ್ಡು ಕೊಡ್ಬೇಕು, ಹಿಂಗೆಲ್ಲ ಬಂದುಬಿಡುತ್ತೆ ಸರ್. ಹಾಗಾಗಿ ಒಂದು ಸಿನಿಮಾ ಪ್ರೀತಿಯಿಂದ ಒಬ್ರು ಕನ್ಸಿಟ್ಕೊಂಬಂದಿದ್ದಾರೆ, ಅವ್ರ ಸ್ನೇಹಿತರು ಅಷ್ಟು ಜನ ಸೇರಿ ಈ ಥರ ಇನ್ವೆಸ್ಟ್ ಮಾಡಿದ್ದಾರೆ, ಅದಕ್ಕೋಸ್ಕರನಾದರೂ ಈ ಸಿನಿಮಾ ಗೆಲ್ಲಲೇಬೇಕು. ಹಾಗೆ ಅಂತ ಸುಮ್ಮನೆ ನಾವೇನೋ ಒಂದು ಸಿನಿಮಾ ಮಾಡಿದ್ದೀವಿ ಖಂಡಿತವಾಗಲಿಲ್ಲ ಸರ್. ನೀವಾಗಲೇ ನೋಡಿದ್ದೀರಾ ನಮ್ಮ ಟ್ರೈಲರು, ಟೀಸರು, ಸಾಂಗ್ಸು ಎಲ್ಲ ರಿಸಲ್ಟ್ ಏನಂತ ನಿಮ್ಗೆ ಗೊತ್ತು. ನೀವೇ ಆಲ್ರೆಡಿ ತುಂಬ ಮೆಚ್ಚುಗೆಯಿಂದ ನಮಗೆ ಪ್ರಶಂಸೆನೂ ಕೊಟ್ಟಿದ್ದೀರಾ, ಅದು ರಿಸಲ್ಟು ಕೊಟ್ಟಿದ್ದೀರಾ. ಹಾಗಾಗಿ ಇದೊಂದು ಒಳ್ಳೆ ಸಿನಿಮಾ ನೋಡಿ, ಹೊಸ ಡಾಕ್ಟ್ರ್ ತಂಡ ಏನು ಬಂದಿದೆ ನಮ್ಮ ಕನ್ನಡ ಸಿನಿಮಾ ಮಾಡಬೇಕು ಅಂಥೇಳಿ. ಈ ಸಿನಿಮಾ ಗೆಲ್ಲಿಸಿದ್ರೆ ಈ ಥರ ಇನ್ನೂ ಒಂದು 100 ಪ್ರಾಜೆಕ್ಟು, ಇನ್ನೂ ಅದ್ಭುತವಾಗಿ ಎಂಟೈರ್ ವರ್ಲ್ಡ್ ವೈಡ್ ಹೋಗುವಂಥ ಪ್ರಾಜೆಕ್ಟ್ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಅದೆಲ್ಲದಕ್ಕೂ ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ, ನಿಮ್ಮ ಅಭಿಮಾನ ಇರಲಿ ಅಂತ ಕೇಳ್ಕೊಳ್ತೀನಿ.